ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದ್ದೆ ನಿಜವಾಗ್ಲೂ ನನಗಂತೂ ಸಖತ್ತು ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್ ಸ್ಮ್ಯಾಕ್ ಡೌನ್ ಆಗಿತ್ತು ಯಾಕಂದರೆ ನಾನಂತೂ ಈ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಡ್ ಫೈನಲಿ ಮುಗ್ದಿದೆ ಅಂಡ್ ಏನೇನಾಯ್ತು ಅಂತ ತಿಳಿಸ್ಕೊಡ್ತೀನಿ ಆಗಿರುತ್ತೆ ಬನ್ನಿ ಇವತ್ತಿನ ಓಪನಿಂಗ್ ಅಲ್ಲಿ ಲೀಡರ್ ಜಾನ್ ಸೀನಾ ಅವರು ನೋಡೋದಿಕ್ಕೆ ಸಿಗ್ತಾರೆ ನಿಜವಾಗ್ಲು ನಮ್ಮ ಜಾನ್ ಸೀನಾ ಅವರ ರಿಟರ್ನ್ ಗೆ ಕ್ರೌಡ್ ಯಾವ ರೀತಿ ಪಾಪ್ ಮಾಡ್ತೋ ಅಂದ್ರೆ ಆ ಪಾಪ್ ನ ಕೇಳಿಸ್ಕೊಂಡು ನನಗೆ ಸಖತ್ತು ಖುಷಿಯಾಯ್ತು ನಮ್ಮ ಜಾನ್ ಸೀನಾ ಅವರು ಸೇಮ್ ಎನರ್ಜಿಯಿಂದ ಇವತ್ತು ನಮಗೆ ರಿಂಗ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ರಿಂಗ್ ಗೆ ಬಂದ್ಬಿಟ್ಟು ಮೊದಲನೇದಾಗಿ ಅವರು ವೆಲ್ಕಮ್ ಟು ಸ್ಮ್ಯಾಕ್ ಡೌನ್ ನಿಜವಾಗ್ಲು ಇಪ್ಪತ್ತು ವರ್ಷ ಯಾವ್ದು ಕೂಡ ಚೇಂಜ್ ಆಗಿಲ್ಲ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಅದಕ್ಕಿಂತ ಬೆಟರ್ ಆಗ್ತಾ ಇದೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ನ ಯಾಕಂದ್ರೆ ನೀವು ನನಗೆ ಏನೇನ್ ಮಾಡಿದೀರ ಮುಂದೆ ಏನೇನ್ ಮಾಡ್ತಾ ಅದೆಲ್ಲದಕ್ಕೂ ಕೂಡ ನಾನು ಋಣಿ ಆಗಿರ್ತೀನಿ ಅಂಡ್ ನೀವು ಕೊಡ್ತಾ ಇರುವಂತಹ ಚಾನ್ಸ್ ಇಂದಾನೆ ನಾನು ಇವತ್ತು ಸ್ಮ್ಯಾಕ್ ಡೋನ್ ಗೆ ಬಂದಿದ್ದೀನಿ ಬರೀ ಇವತ್ತಿನ ಸ್ಮ್ಯಾಕ್ ಗೆ ಮಾತ್ರ ಅಲ್ಲ ಇನ್ನು ಕೆಲವೊಂದಷ್ಟು ತಿಂಗಳುಗಳ ಸ್ಮ್ಯಾಕ್ ಡೋನ್ ಅಲ್ಲಿ ನಾನು ನಿಮ್ಗೆ ನೋಡೋದಿಕ್ಕೆ ಸಿಗ್ತೀನಿ ಅಂಡ್ ನೀವು ಕೊಟ್ಟಿರುವಂತಹ ಚಾನ್ಸ್ ಇಂದಾನೆ ನಾನು ಇಂಡಿಯಾಗೆ ಹೋಗಿ ನನ್ನ ನನ್ನ ಮೊದಲ ಮ್ಯಾಚಲ್ಲೂ ಕೂಡ ರೆಸಲ್ ಮಾಡ್ತೀನಿ ಆ್ಯಂಡ್ ನೀವು ಕೊಡ್ತಾ ಇರೋವಂತಹ ಈ ಚಾನ್ಸಿಂದನೇ ನಾನು ಪೇ ಬ್ಯಾಕ್ನ ಕೂಡ ಹೋಸ್ಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಜಾನ್ಸಿನ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಆ್ಯಂಡ್ ಮೇಲೆ ಅವರು ಹೇಳ್ತಾರೆ ಓಕೆ ಇವತ್ತಿಂದ ಪ್ರಾರಂಭ ಆಗುತ್ತೆ ಆ್ಯಂಡ್ ಇವತ್ತು ನಾವು ನಿಮಗೆ ಒಂದು ಎಪಿಕ್ ಸ್ಮ್ಯಾಕ್ ಡೋನ್ನ ಕೊಡ್ತಾ ಇದ್ದೀವಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರು ಇವತ್ತಿನ ಸ್ಮ್ಯಾಕ್ ಡೋನ್ನಲ್ಲೂ ನಿಮಗೆ ಸಿಗುತ್ತೆ ಆ್ಯಂಡ್ ನಾನು ನನ್ನ ಮೊದಲ ಮ್ಯಾಚ್ನ ಅಂತ ನಮ್ಮ ಜಾನ್ಸಿನ ಅವರು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿದೆ ನಮ್ಮ ಜಿಮ್ಮಿ ಉಸೋ ಅವರ ಹೊಸ ಥೀಮ್ ಸಾಂಗ್ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ ಒಂಥರ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಜಿಮ್ಮಿ ಉಸು ಅವರು ಬಂದ್ ಕೂಡಲೇ ಕ್ರೌಡ್ ಫುಲ್ಲು ಬೂ ಮಾಡ್ತಾ ವಿ ವಾಂಟ್ ಜೆ ವಿ ವಾಂಟ್ ಜೆ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ ನಮ್ಮ ಜಿಮ್ಮಿ ಊಸೋ ಅವರು ರಿಂಗಿಗೆ ಬಂದ್ಬಿಟ್ಟು ಜಾನ್ಸಿನ ನೀನ್ ಇಲ್ಲಿ ಮಾಡ್ತಾ ಇದೆಯಾ ಯಾಕಂದ್ರೆ ಇಡೀ ಸ್ಮ್ಯಾಕ್ ಡೌನ್ ಬಂದಿರೋದು ನನ್ನನ್ನ ನೋಡೋದಕ್ಕೆ ಸೊ ನನ್ನನ್ನು ನೋಡೋದಕ್ಕೆ ಅವರೆಲ್ಲರೂ ಕೂಡ ಟಿಕೆಟ್ ತಗೊಂಡು ಬಂದಿದ್ದಾರೆ ನೀನ್ ಇಲ್ಲಿ ಮಾಡ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಗೊತ್ತು 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 ನೀವೆಲ್ಲರೂ ಕೂಡ ನನಗೆ ಯಾಕೆ ಭೂ ಮಾಡ್ತಾ ಇದ್ದೀರಾ ಅಂತ ನಾನು ನನ್ನ ಬ್ರದರ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಅಲ್ವಾ ಸೊ ನನ್ನ ರೀಸನ್ ಸಿಂಪಲ್ ಆಗಿದೆ ನಾನು ನನ್ನ ಬ್ರದರ್ ಲವ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಆ ರೀತಿ ಮಾಡಿದೆ ನನಗೆ ಇಷ್ಟ ಇರಲಿಲ್ಲ ಜೆ ಉಸೋ ರೋಮನ್ ರೈನ್ಸ್ ತರ ಆಗೋದು ಅಂಡ್ ಜೆ ಉಸೋ ಜಾನ್ಸಿನ ತರ ಆಗೋದು ಕೂಡ ನನಗೆ ಇಷ್ಟ ಇರಲಿಲ್ಲ ಅಂತ ನಮ್ಮ ಜಿಮ್ಮಿ ಉಸೋ ಹೇಳ್ತಾರೆ ಅಂಡ್ ಅದಾದ್ಮೇಲೆ ನೀನ್ ಯಾವ ರೀತಿ ಡ್ರೆಸ್ ಹಾಕೊಂಡು ಬಂದಿದ್ಯಾ ಸಿನಾ ಹೇಳು ನಿನ್ನ ಮತ್ತೆ ರೋಮನ್ ರೈನ್ಸ್ ಅವರಲ್ಲಿ ವ್ಯತ್ಯಾಸಗಳೇ ಇಲ್ಲ ನೀನು ಮತ್ತೆ ರೋಮನ್ ರೈನ್ಸ್ ಇಬ್ರು ಕೂಡ ಸಿಮಿಲರ್ ಆಗಿದ್ದೀರಾ ನೀನು ಮತ್ತೆ ರೋಮನ್ ರೈನ್ಸ್ ಇಬ್ರು ಕೂಡ ಬರೀ ತಗೋತಾನೆ ಇರ್ತೀರಾ ತಗೋತಾನೆ ಇರ್ತೀರಾ ತಗೋ ಗೊತ್ತಾನೆ ಇರ್ತೀರಾ ಬರೀ ಒಂದೇ ಒಂದು ಡಿಫ್ರೆಂಟ್ ಏನಪ್ಪ ನಿನ್ನ ಮತ್ತೆ ರೋಮನ್ ರೈನ್ಸ್ ಅವರ ನಡುವೆ ಅಂದ್ರೆ ನೀನು ಎಲ್ಲದನ್ನು ಕೂಡ ಸ್ಮೈಲ್ ಮಾಡಿ ತಗೋತೀಯ ಅಷ್ಟೇ ಇನ್ನ ಎಲ್ಲದು ಕೂಡ ಸಖತ್ತು ಸಿಮಿಲರ್ ಆಗಿದೆ ಸೊ ನಿನ್ನ ಮತ್ತೆ ರೋಮನ್ ರೈನ್ಸ್ ಅವರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಸೊ ನನ್ನ ಬ್ರದರ್ ಜೆ ನಿನ್ನ ಹಾಗೆ ರೋಮನ್ ರೇನ್ಸ್ ಆಗಿ ಆಗೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ನಮ್ಮ ಜೆ ಊಸು ಅವರು ಹೇಳ್ತಾರೆ ಅಂಡ್ ಇದಕ್ಕೆ ನಮ್ಮ ಜಾನ್ಸಿನ ಅವರು ಬಂದ್ಬಿಟ್ಟು ನಿಜ ಹೇಳಬೇಕು ಅಂದ್ರೆ ರಾಂಗ್ ಉಸೋ ಡಬ್ಲ್ಯೂ ಡಬ್ಲ್ಯೂ ನ ಕ್ವಿಟ್ ಮಾಡಿದ್ರು ಅಂತ ನಮ್ಮ ಜಾನ್ಸಿನ ಅವರು ಹೇಳ್ಬಿಡ್ತಾರೆ ಅಂಡ್ ಇದನ್ನ ಕೇಳಿ ನಮ್ಮ ಜಿಮ್ಮಿ ಊಸೋಗೆ ಸಖತ್ತು ಕಪ ಬರುತ್ತೆ ಅವರು ಜಾನ್ಸಿನಾಗೆ ಒಂದು ಸೂಪರ್ ಕಿಕ್ ನೋಡೋದಿಕ್ಕೆ ಹೋಗ್ತಾರೆ ಬಟ್ ಸಡನ್ ಆಗಿ ನಮ್ಮ ಜೋನ್ಸಿರೋ ಅವರು ಅದರಿಂದ ತಪ್ಪಿಸ್ಕೊಂಡು ಜಿಮ್ಮಿ ಊಸೋಗೆನೆ ಒಂದು ಆ್ಯಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಹೋಗ್ತಾರೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಮ್ಯಾಸ್ಯೂ ಸೆಗ್ಮೆಂಟ್ ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಕ್ತು ನನಗಂತೂ ಸಕತ್ತು ಸರ್ಪ್ರೈಸ್ ಆಯ್ತು ಯಾಕಂದ್ರೆ ನಾನಂತೂ ಅನ್ಕೊಂಡೇ ಇಲ್ಲ ನಮ್ಮ ಜಿಮ್ಮಿ ಉಸೋ ಅವರು ಅದು ಕೂಡ ಸಿನಾ ಅವರ ಎದುರುಗಡೆ ಬರ್ತಾರೆ ಅಂತ ನಮ್ಮ ಸಿನಾ ಅವರು ಜಿಮ್ಮಿ ಜಿಮಿ ಹೇಳಿದ್ದು ಒಂದೇ ಒಂದು ಮಾತು ನಿಜ ಹೇಳಬೇಕು ಅಂದ್ರೆ ಜೆ ಮಾಡೋದ್ರ ಬದಲು ನೀನು ಕ್ವಿಟ್ ಮಾಡಿದ್ರೆ ಚೆನ್ನಾಗಿರೋದು ರಾಂಗ್ ಕ್ವಿಟ್ ಡಬ್ಲ್ಯೂಇ ಅಂತ ನಮ್ಮ ಸಿನಾ ಅವರು ಹೇಳಿದ ಒಂದೇ ಒಂದು ಮಾತಿಗೆ ನಮ್ಮ ಜಿಮ್ಮಿ ಊಸೋ ಅವರ ಕತೆ ಅಲ್ಲೇ ಫಿನಿಶ್ ಆಗಿಬಿಡುತ್ತೆ ನಿಜವಾಗ್ಲೂ ಇವತ್ತಿನ ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಅದ್ಭುತವಾಗಿ ಆಗಿತ್ತು ಇದಾದ್ಮೇಲೆ ನಮ್ಗೊಂದು ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೇಮಿಸ್ಟೀರಿಯ ಅಂಡ್ ಸಂತಾ ಸೆಸ್ಕೋಬರ್ ವರ್ಸಸ್ ನಮ್ಮ ಗ್ರೇಸನ್ ವಾಲರ್ ಆಗಿ ಆಸ್ಟನ್ ಥಿಯರಿ ಅವರ ನಡುವೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಆಗಿತ್ತು ಅಂಡ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ನಮ್ಮ ಗ್ರೇಸನ್ ವಾಲರ್ ಅವರ ಪರ್ಫಾರ್ಮೆನ್ಸ್ ನಮಗೆ ಈ ಮ್ಯಾಚ್ ಅಲ್ಲಿ ಸಕು ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಆಸ್ಟನ್ ತಿಯರಿ ಅವರು ಸಂತಾ ಸೆಸ್ಕೋಬರ್ ಅವರ ಕಾಲ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂಡ್ ನಮ್ಮ ರೇಮೇಶ್ ಟೀರಿಯ ಅವರು ಸಾಂತಾ ಸೆಸ್ಕೋಬರ್ ಅವ್ರಿಗೆ ಅಟ್ಯಾಕ್ ಮಾಡಿಕೊಂಡು ರಿಂಗ್ ಇಂದ ಕೆಳಗಡೆ ಔಟ್ ಅಂಡ್ ಇಲ್ಲಿ ಆಪರ್ಚುನಿಟಿ ಸಿಗುತ್ತೆ ನಮ್ಮ ಗ್ರೇಸನ್ ವಾಲರ್ ಅವರಿಗೆ ಅವರು ಸೀದಾ ರಿಂಗ್ಗೆ ಬಂದ್ಬಿಟ್ಟು ಎಸ್ಕೊಬರ್ ಅವರಿಗೆ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಎಸ್ಕೋಬರ್ ಅವ್ರನ್ನ ಪಿನ್ ಮಾಡಿ ಮ್ಯಾಚ್ ಅಲ್ಲಿ ತಮ್ಮ ಟೀಮ್ ಗೆ ವಿಕ್ಟಿ ನೋಟಿದ್ದಾರೆ ಹೇಳ್ಬಹುದು ಎಸ್ಕೊಬಾರ್ ಇಬ್ರು ಕೂಡ ಈ ಮ್ಯಾಚ್ ಅಲ್ಲಿ ಸೋತಿದ್ದಾರೆ ನೋಡೋಣ ಫ್ಯೂಚರ್ ಅಲ್ಲಿ ಇವರ ಸ್ಟೋರಿ ಯಾವ ರೀತಿ ಹೋಗುತ್ತೆ ಅಂತ ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಮಿಯಾ ಎಂ ಅವರು ಆಡಂ ಪಿಯರ್ಸ್ ಅವರ ಬಳಿ ಏನೋ ಒಂದು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಜಿಮಿ ಅವರು ಬಂದ್ಬಿಟ್ಟು ಆಡಂ ಪಿಯರ್ಸ್ ನನ್ನ ಮಾತನ್ನ ಕೇಳುವಂತ ಆಡಂ ಪಿಯರ್ಸ್ ಅವರ ಬಳಿ ಮಾತಾಡ್ತಾರೆ ನಮ್ಮ ಮಿಯಾ ಎಮ್ ಅವರು ನಾನಿಲ್ಲಿ ಮೊದಲು ಮಾತಾಡ್ತಾ ಇದೀನಿ ಅಂತ ಆ ಜಿಮ್ಮಿ ಉಸೋಗೆ ಕೇಳ್ತಾರೆ ಅಂಡ್ ಪಿಯರ್ಸ್ ಅವರು ಕೂಡ ಒಪ್ಕೋತಾರೆ ನನ್ನ ಹತ್ರ ಮಾತಾಡುವಂತಹ ದಾರಿ ಇದಲ್ಲ ಸೊ ನೀನು ಇಷ್ಟೊಂದು ರೂಡ್ ಆಗಿ ನಡ್ಕೋಬೇಡ ಜಿಮ್ಮಿ ಅದು ಇಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂತ ನಮ್ಮ ಜಿಮ್ಮಿ ಉಸೋಗೆ ಹೇಳ್ತಾರೆ ಅಂಡ್ ನಮ್ಮ ಜಿಮ್ಮಿ ಜಿಮ್ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಅಂಡ್ ನಮ್ಮ ಪಿಯರ್ಸ್ ಅವರು ನಮ್ಮ ಮಿಯಾ ಎಂಬ ಬಳಿ ಅಪೋಲೋಜೈಸ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಅಂಡ್ ರೇ ಸಾರಿ ಕೇಳ್ತಾರೆ ಸೊ ಈ ಸೆಗ್ಮೆಂಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಈ ಸೆಗ್ಮೆಂಟಿಗೆ ಸಂಬಂಧಪಟ್ಟಂತಹ ವಿಚಾರ ಇವತ್ತು ಸ್ಮ್ಯಾಕ್ ಡೋನ್ ಅಲ್ಲಿ ನಮಗೆ ಬಹಳಷ್ಟು ನೋಡೋದು ಸಿಗುತ್ತೆ ಇದಾದ್ಮೇಲೆ ನಮಗೆ ಬಾಬಿ ಲ್ಯಾಶ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಬಾಬಿ ಲ್ಯಾಶ್ಲಿ ಅವರು ಗೆ ಬಂದ್ಬಿಟ್ಟು ನಾನು ಎಲ್ಲೇ ಹೋಗ್ಲಿ ನನ್ನ ಬಳಿ ಒಂದೇ ಒಂದು ಪ್ರಶ್ನೆನ ಕೇಳಲಾಗುತ್ತೆ ನೀನು ಸ್ಟ್ರೀಟ್ ಪ್ರಾಫಿಟ್ ಅವರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದೆಯಾ ಮಕ್ಕಳು ಕೂಡ ಅದೇ ಪ್ರಶ್ನೆನ ಕೇಳ್ತಾರೆ ನಾನು ಇವತ್ತು ಆ ಪ್ರಶ್ನೆಗೆ ಆನ್ಸರ್ ನ ಮಾಡೋದಿಕ್ಕೆ ಬಂದಿದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ರಿಯಲ್ ರೆಕಗ್ನೈಸ್ ರಿಯಲ್ ಆಗಿರುತ್ತೆ ಅಂಡ್ ಗ್ರೇಟ್ ರೆಕಗ್ನೈಸ್ ಗ್ರೇಟ್ ಆಗಿರುತ್ತೆ ಅಂಡ್ ನಾನು ಸ್ಟ್ರೀಟ್ ಪ್ರಾಫಿಟ್ ಅವ್ರನ್ನ ಗ್ರೇಟ್ ಆಗಿ ರೆಕಗ್ನೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿಗೆ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ನಮ್ಮ ಬಾಬಿ ಲೇಟ್ಲಿ ಅವರು ಸ್ಟ್ರೀಟ್ ಪ್ರಾಫಿಟ್ ಅವರು ಬಂದ್ಕೊಡ್ಲೆ ಅವರು ಅಥ್ಲೆಟಿಕ್ಸು ಅವರು ಕರಿಸಮ್ಯಾಟಿಕ್ಸ್ ಅಂಡ್ ಅವರು ಮೋರ್ ಅಗ್ರೆಸಿವ್ ಆಗಿದ್ದಾರೆ ಅಂಡ್ ನಮ್ಮಲೋ ಡಾಕಿನ್ಸ್ ಅವರು ಕೂಡ ಬಾಬಿ ಲೇಸ್ಲಿ ಅವರಿಗೆ ಥ್ಯಾಂಕ್ಸ್ ತಿಳಿಸ್ತಾರೆ ತಿಳಿಸುತ್ತಾರೆ ಅಂಡ್ ನಾವೆಲ್ಲರೂ ಕೂಡ ಸೇರ್ಕೊಂಡು ಮುಂದೆ ತುಂಬಾನೇ ಸಕ್ಸಸ್ ಆಗೋಣ ಅಂತ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಬಾಬಿ ಲೇಟ್ಲಿ ಅವರಿಗೆ ಹೇಳ್ತಾರೆ ಅಂಡ್ ನಮ್ಮ ಬಾಬಿ ಲೇಸ್ಲಿ ಅವರು ಫೈನಲ್ ಆಗಿ ನಾವು ಅಡ್ರೆಸ್ ಮಾಡ್ತಾ ಇದೀವಿ ಡಬ್ಲ್ಯೂ ಡಬ್ಲ್ಯೂ ಯೂನಿವರ್ಸ್ ಗೆ ನಾವು ಇಲ್ಲಿ ಬಂದಿರೋದು ಪವರ್ ಗೋಸ್ಕರ ಕಂಟ್ರೋಲ್ ಗೋಸ್ಕರ ಅಂಡ್ ಚಾಂಪಿಯನ್ಶಿಪ್ ಗೋಲ್ಡ್ ಗೋಸ್ಕರ ನಾವು ಯಾರು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಬಾಬಿ ಲಾಸ್ಲಿ ಅವರು ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ನ ತಿಳಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಮಗೆ ಗೊತ್ತಾಗಿದೆ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಆಗಿ ಬಾಬಿ ಲಾಸ್ಲಿ ಅವರು ಯಾಕೆ ಟೀಮ್ ಅಪ್ ಆಗಿದ್ದಾರೆ ಅಂದ್ರೆ ಅವರಿಗೆ ಪವರ್ ಬೇಕು ಅವರಿಗೆ ಕಂಟ್ರೋಲ್ ಬೇಕು ಅಂಡ್ ಅವರಿಗೆ ಚಾಂಪಿಯನ್ಶಿಪ್ ಬೆಲ್ಟ್ಸ್ಗಳು ಬೇಕು ಅಂತ ನೋಡೋಣ ಫ್ಯೂಚರ್ ಅಲ್ಲಿ ಇವರೆಲ್ಲರೂ ಕೂಡ ಯಾವ ರೀತಿ ಹೋಗ್ತಾರೆ ಯಾವ ಯಾವ ಚಾಂಪಿಯನ್ಶಿಪ್ ಗೆಲ್ತಾರೆ ಅಂತ ಇದಾದ್ಮೇಲೆ ನಮಗೆ ಇನ್ನ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೆವಿನ್ ಓಯನ್ಸ್ ಅಂಡ್ ಸಾಮಿಜೈನ್ ವರ್ಸಸ್ ಎಲ್ ಡಬ್ಲ್ಯೂ ಓನ ಉಳಿದಂತಹ ಮೆಂಬರ್ಸ್ ಗಳ ಬಗ್ಗೆ ನಿಜವಾಗ್ಲೂ ಅವರ ನೇಮ್ಗಳು ಕೂಡ ನನಗೆ ಮರ್ತವಾಗಿದೆ ಯಾಕಂದ್ರೆ ಎಲ್ ಡಬ್ಲ್ಯೂ ಓ ಟೀಮ್ ಅಲ್ಲಿ ನಮ್ಮ ಸಂತಾ ಸೆಸ್ಕೋಬಾರ್ ಹಾಗೆ ನಮ್ಮ ಜಲೀನಾ ವೇಗ ಅವರಿಗೆ ಮಾತ್ರ ಹೆಲ್ಪ್ ಆಗ್ತಾ ಇರೋದು ಇನ್ನೂ ಉಳಿದಂತಹ ಈ ಪ್ರೀತರಲ್ಲ ಅವರಿಗೆ ಚೂರು ಕೂಡ ಹೆಲ್ಪ್ ಆಗ್ತಾ ಇಲ್ಲ ಅಂಡ್ ಅದೇ ರೀತಿ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೆವಿನ್ ಓಯನ್ಸ್ ಅಂಡ್ ಸ್ಯಾಮಿ ಜೈನ್ ಅವರು ಬಂದ್ ಕೂಡಲೇ ಮ್ಯಾಚು ಪ್ರಾರಂಭ ಆದ ಕೂಡಲೇನೆ ಈಸಿಯಾಗಿ ನಮ್ಮ ಎಲ್ ಡಬ್ಲ್ಯೂ ಓ ಸೋಲ್ಸಿ ಈ ಮ್ಯಾಚ್ ಅಲ್ಲಿ ವಿಕ್ಟ್ರಿ ನ ಗಳಿಸಿಕೊಂಡಿದ್ದಾರೆ ಗೆದ್ದಾದ್ಮೇಲೆ ಅವರು ಪೇ ಬ್ಯಾಕ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಗೆ ಒಂದು ವಾರ್ನಿಂಗ್ ನ ಕೂಡ ಕೊಡ್ತಾರೆ ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಜಿಮಿ ಅವರು ಹೋಗ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಏಜೆ ಸ್ಟೈಲ್ ಅವರು ಬಂದ್ಬಿಟ್ಟು ನೀನು ಹೋಗ್ತಾ ಇದೀಯಾ ಅದೇ ಒಳ್ಳೇದು ಯಾಕಂದ್ರೆ ಇಲ್ಲಿ ಯಾರು ಕೂಡ ಇಷ್ಟ ಪಡ್ತಿಲ್ಲ ನೀನು ಯಾವ ರೀತಿ ಮಿಯಾ ಏಮ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವರಿಗೆ ತೊಂದರೆ ಕೊಟ್ಟೆ ಅಂತ ನಮ್ಮ ಏಜೆ ಸ್ಟೈಲ್ ಅವರು ಮಾತಾಡ್ತಾ ಇರ್ತಾರೆ ನಮ್ಮ ಜಿಮ್ಮಿ ಜಿಮಿ ಅವರು ಸಖತ್ತು ಕೋಪದಲ್ಲಿ ಬೇರೆ ಇರ್ತಾರೆ ಅವ್ರು ಸ್ಟೈಲ್ ಅವ್ರಿಗೆ ತೊಳ್ತಾರೆ ಆ ಮಾತಾಡ್ದ ಇವಾಗ ಏನು ಅಂತ ನಮ್ಮ ಏಜೆ ಸ್ಟೈಲ್ ಜಿಮ್ಮಿ ಜಿಮಿ ಅವರು ತೊಳ್ಾಡ್ಕೊತಾ ಇರ್ತಾರೆ ಸಡನ್ ಆಗಿ ಹಿಂದೆ ಇಂದ ನಮ್ಮ ಸೋಲೋ ಸಿಕ್ಕವರು ಬಂದ್ಬಿಟ್ಟು ಎಜೆ ಸ್ಟೈಲ್ ಅವ್ರನ್ನ ದೂಕ್ ಬಿಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಎಜೆ ಸ್ಟೈಲ್ ಅವ್ರನ್ನ ದೂಕಿ ನಮ್ಮ ಸೋಲೋ ಅವರು ಜಿಮ್ಮಿ ಉಸೋ ಹೇಳ್ತಾರೆ ನೀನಾಗೆ ನಾನು ಬ್ಲೆಡ್ ಲೈನ್ ಅಲ್ಲಿ ಇಲ್ಲ ಅನ್ನೋವರೆಗೂ ನೀನ್ ಇನ್ನು ಕೂಡ ಬ್ಲಡ್ ಲೈನ್ ಅಲ್ಲಿ ಇದೆಯಾ ಜಿಮ್ಮಿ ಅಂತ ನಮ್ಮ ಸೋಲೋ ಸಿಕ್ಕವ ಅವರು ಹೇಳ್ತಾರೆ ಅಂಡ್ ನಮ್ಮ ಜಿಮ್ಮಿ ಅವರು ನನಗೆ ನಿನ್ನಿಂದ ರೋಮನ್ ಇಂದ ಹಾಗೆ ಪಾಲಿಮನ್ ಇಂದ ಯಾವ ಮಾತನ್ನು ಕೂಡ ಕೇಳೋದಿಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ನಿಜವಾಗ್ಲೂ ನಮ್ಮ ಸೋಲೋ ಸಿಕ್ಕವರು ಅವರು ಇವತ್ತು ನಮ್ಮ ಜಿಮ್ಮಿ ಉಸೋಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂಡ್ ಹೇಳ್ತಾ ಇದ್ದಾರೆ ನೀನಾಗ್ ನೀನೇ ನಾನು ಬ್ಲಡ್ ಲೈನ್ ಅಲ್ಲಿ ಇಲ್ಲ ಅಂತ ಹೇಳೋವರೆಗೂ ಕೂಡ ಬ್ಲಡ್ ಲೈನ್ ಅಲ್ಲಿ ಇದೆಯಾ ಅಂತ ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಏಜೆ ಸ್ಟೈಲ್ ಅವರು ಹೋಗ್ಬಿಟ್ಟು ಸೋಲೋ ಸಿಕ್ಕೋವಾ ಆ ರೀತಿ ಅಟ್ಯಾಕ್ ಮಾಡ್ದ ಅಲ್ವಾ ಸೊ ನಾನು ಇವತ್ತು ಮೈನ್ ಇವೆಂಟ್ ಅಲ್ಲಿ ಸೋಲೋ ಸಿಕ್ಕೋವಾ ಜೊತೆ ಮ್ಯಾಚ್ ಆಡ್ತೀನಿ ಅಂತ ಹೇಳ್ತಾರೆ ಅಂಡ್ ಡಬ್ಲ್ಯೂ ಅಫಿಷಿಯಲ್ ಆಗಿ ಮೈನ್ ಇವೆಂಟಿಗೆ ಇವರ ಇವೆಂಟ್ ಕೂಡ ಬುಕ್ ಮಾಡುತ್ತೆ ಮ್ಯಾಚ್ ಅಲ್ಲಿ ಸಖತ್ತು ಮಸಾಲಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಇದಾದ್ಮೇಲೆ ನಮಗೆ ದ ಮಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ ದ ಮಿಸ್ ಅವರು ಬಂದ್ಬಿಟ್ಟು ಎಸ್ ನಾನು ಕಳೆದ ಮಂಡೇ ನೈಟ್ ರೋ ಅಲ್ಲಿ ಎಲೆ ನೈಟ್ ಅವರ ತರ ಡ್ರೆಸ್ ಮಾಡ್ಕೊಂಡು ಆಕ್ಟ್ ನ ಮಾಡಿದೆ ಎಲೆನೈಟ್ ಅವ್ರನ್ನ ಯಾರು ಬೇಕಾದ್ರೂ ಕಾಪಿ ಮಾಡಬಹುದು ಅಂಡ್ ಎಲೆ ನೈಟ್ ಅವರು ನಾಳೆ ಪೇ ಬ್ಯಾಕ್ ಅಲ್ಲಿ ತನ್ನ ಕರಿಯರ್ ನ ಬಿಗ್ಗೆಸ್ಟ್ ಮ್ಯಾಚ್ ಅಲ್ಲಿ ರಿಸಲ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ನಮ್ಮ ಮಿಸ್ ಅವರು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಎಲ್ ಎ ನೈಟ್ ಅವರು ಬರ್ತಾರೆ ಎಲೆನೈಟ್ ಅವರು ಬಂದ್ ಕೂಡಲೆ ಕ್ರೌಡ್ ಸಕತ್ತು ಪಾಪ್ ನ ಮಾಡುತ್ತೆ ನಮ್ಮ ಎಲೆ ನೈಟ್ ಅವರು ಬಂದ್ಬಿಟ್ಟು ನೀನು ರಾಕ್ ಅವರ ತರ ಮಾಡಿದ್ಯಾ ಅಂಡ್ ಜಾನ್ಸಿನ್ ತರ ಕೂಡ ಡ್ರೆಸ್ ಮಾಡ್ಕೊಂಡು ಅವ್ರನ್ನ ಕಾಪಿ ಅಂಡ್ ಈಗ ನಂತರ ಕೂಡ ಡ್ರೆಸ್ ಮಾಡ್ಕೊಂಡು ಕಾಪಿ ಮಾಡಿದ್ಯಾ ನೀನು ನಮ್ಮ ಮೂರ್ ಜನರ ತರ ಆಗ್ಬೇಕು ಅಂತ ಆಸೆ ಪಡ್ತಾ ಇದೆಯಾ ಬಟ್ ಅದು ಯಾವತ್ತು ಕೂಡ ಆಗೋದಿಲ್ಲ ಕೂಡ ನಾನು ಬಿಗ್ ಸ್ಟಾರು ಮೆಗಾ ಸ್ಟಾರು ಅಂತ ಹೇಳ್ತಾ ಇರ್ತೀಯ ನೀನು ಸ್ಟಾರ್ ಅನ್ನೋದು ನನಗೆ ಡೌಟ್ ಯಾಕಂದ್ರೆ ನೀನು ಮಾಡ್ತಿರುವಂತಹ ಮಿಸ್ ಅಂಡ್ ಮರೀಸ್ ಶೋ ಅಲ್ಲೂ ಕೂಡ ಮರೀಸ್ ಅವರು ಸ್ಟಾರ್ ಆಗಿದ್ದಾರೆ ನೀನು ಬರೀ ಮರೀಸ್ ಅವರ ಹಿಂದೆ ಲಗೇಜ್ ಬ್ಯಾಗ್ ಇಟ್ಕೊಂಡು ಓಡಾಡ್ತಾ ಇರ್ತೀಯಾ ಅಂತ ನಮ್ಮ ಅಲೆನೈಟ್ ಅವರು ಮಿಸ್ ಅವರ ಬಗ್ಗೆ ಸಖತ್ತು ಕಾಮಿಡಿ ಕಾಮಿಡಿಯಾಗಿ ಮಾತಾಡ್ಬಿಡ್ತಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸಖತ್ತಾಗಿ ನಮ್ಮ ಎಲೆನೈಟ್ ಅವರು ಮಿಸ್ ಅವರ ಮಾನ ಮರ್ಯಾದೆನ ತೆಗಿತಾರೆ ಅಂಡ್ ಅದಾದಮೇಲೆ ನಮ್ಮ ಮಿಸ್ ಅವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಎಲೆನೈಟ್ ಅವರಿಗೆ ನಮ್ಮ ಎಲೆನೈಟ್ ಅವರು ಅದನ್ನು ತಪ್ಪಿಸ್ಕೊಂಡು ಮಿಸ್ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ಮಿಸ್ ಅವರ ಕೋಟು ಎಲೆನೈಟ್ ಅವರ ಕೈಗೆ ಬಂದ್ಬಿಡುತ್ತೆ ಆ್ಯಂಡ್ ಇದನ್ನೇ ಆಪರ್ಚುನಿಟಿಯಾಗಿ ತಗೊಂಡು ನಮ್ಮ ಮಿಸ್ ಅವರು ಎಲೆನೈಟ್ ಅವರಿಗೆ ಸ್ಕಲ್ ಕ್ರಶಿಂಗ್ ಫಿಲಾನಿನ ಹಾಕ್ಬಿಟ್ಟು ಇದೇ ನಾಳೆ ನಿನ್ನ ಗತಿ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಬಟ್ ಸಡನ್ ಆಗಿ ಎಲೆನೈಟ್ ಅವರು ರಿಂಗಿಂದ ಎದ್ ಬಂದ್ಬಿಟ್ಟು ಮಿಸ್ ಅವರಿಗೆ ೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ರೆಫ್ರೀಸ್ ಗಳು ಅಫಿಷಿಯಲ್ಸ್ ಗಳೆಲ್ಲ ಬಂದ್ಬಿಟ್ಟು ಇವ್ರನ್ನ ದೂರ ಮಾಡ್ತಾರೆ ಸೊ ನೋಡೋಣ ನಾನಂತೂ ಸಖತ್ ಹೈಪ್ ಆಗಿದ್ದೀನಿ ಇವರ ಪೇ ಬ್ಯಾಕ್ ಮ್ಯಾಚ್ ಗೆ ನೋಡೋಣ ಪೇ ಬ್ಯಾಕ್ ಅಲ್ಲಿ ಏನೇನ್ ಆಗುತ್ತೆ ಅಂತ ಇದಾದ್ಮೇಲೆ ನಮಗೆ ಶಾರ್ಟ್ ಜಿ ಹಾಗೆ ಬೇಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಬಗ್ಗೆ ಹೇಳೋದಕ್ಕೆ ಏನು ಇರಲಿಲ್ಲ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ಈ ಮ್ಯಾಚ್ ಅಲ್ಲಿ ಸಕತ್ತು ಇಂಟರ್ಫೇರ್ ಮಾಡ್ತಾ ಇರ್ತಾರೆ ಅಂಡ್ ನಮ್ಮ ಶಾರ್ಟ್ ಜಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ನಮಗೆ ಶಾರ್ಲಿಡ್ ಫ್ಲೇಯರ್ ಅವರು ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಸೊ ನಮ್ಮ ಶಾರ್ಟ್ ಫ್ಲೇಯರ್ ಅವರು ಬಂದ್ಬಿಟ್ಟು ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಇಲ್ಲಿ ಆಪರ್ಚುನಿಟಿ ಸಿಗುತ್ತೆ ನಮ್ಮ ಶಾರ್ಟ್ ಜಿ ಅವರಿಗೆ ಶಾರ್ಟ್ ಜಿ ಅವರು ತಮ್ಮ ಫಿನಿಷರ್ ನ ಹಾಕಿ ಬೇಲಿನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟ್ರಿ ನೋಡಿಕೊಂಡಿದ್ದಾರೆ ಸೊ ನಮ್ಮ ಶಾರ್ಟ್ ಜಿ ಹಾಗೆ ಶಾರ್ಲಿಡ್ ಫ್ಲೇಯರ್ ಅವರು ಇವತ್ತು ಸ್ಮ್ಯಾಕ್ಡೌನ್ ಡೌನ್ ಅಲ್ಲಿ ಒಂದಾಗಿದ್ದಾರೆ ಶೋನ ಎಂಡಿಂಗ್ ಕಡೆ ಬರೋದಾದ್ರೆ ಶೋ ನ ಮೇನ್ ಇವೆಂಟ್ ಅಲ್ಲಿ ನಮಗೆ ಏಜೆ ಸ್ಟೈಲ್ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಿಜವಾಗ್ಲೂ ನನಗಂತೂ ಡ್ರೀಮ್ ಮ್ಯಾಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಫೈನಲಿ ಆ ಡ್ರೀಮ್ ಮ್ಯಾಚ್ ಇವತ್ತಿನ ಸ್ಮ್ಯಾಕ್ಡೋನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಮ್ಯಾಚ್ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿತ್ತು ನಮ್ಮ ಸೋಲೋ ಸಿಕ್ಕೋ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಹಾಗೆ ನಮ್ಮ ಸ್ಟೈಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಆಲ್ ಟೈಮ್ ಕ್ಲಾಸ್ ಸಿಕ್ಕು ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಮ್ಯಾಚ್ ನ ಮಧ್ಯಕ್ಕೆ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ನೋಡೋದಕ್ಕೆ ಸಿಕ್ತಾರೆ ಸೊ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ಬಂದ್ಬಿಟ್ಟು ಈ ಮ್ಯಾಚ್ ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸ್ಟೈಲ್ ಅವರು ಫಿನಾಮಿನಲ್ ಫೋರಾಮ್ ನ ಹಾಕೋದಕ್ಕೆ ರೆಡಿ ಆಗಿರ್ತಾರೆ ಅದಕ್ಕೂ ಮುಂಚೆ ಒಂದು ಪಂಚ್ ಆ ಪಂಚ್ ನಮ್ಮ ಸೋಲೋ ಅವರಿಗೆ ಬಿದ್ದು ನಮ್ಮ ಸೋಲೋ ಸಿಕ್ಕುವ ಅವರು ರೆಫ್ರಿಗೆ ಟಚ್ ಮಾಡ್ಕೊಬಿಡ್ತಾರೆ ಅಂಡ್ ರೆಫ್ರಿ ಆಗಿ ಸೋಲೋ ಸಿಕ್ಕೋರು ಮಾತಾಡ್ತಾ ಇರ್ತಾರೆ ಈ ಕಡೆ ನಮ್ಮ ಸ್ಟೈಲ್ ಅವರು ತಮ್ಮ ಫಿನಿಷರ್ ಫೋರಾಮ್ ನ ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಇನ್ನೇನು ನಮ್ಮ ಸ್ಟೈಲ್ ಅವರು ಜಂಪ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಜಿಮ್ಮಿ ಜಿಮಿ ಅವರು ಬಂದ್ಬಿಟ್ಟು ಅವರ ಕಾಲ್ ನ ಇಟ್ಕೊಂಡು ಕೂತ್ಕೊಂಡು ಎಳೆದ್ ಬಿಡ್ತಾರೆ ಅಂಡ್ ಇಲ್ಲಿ ಆಪರ್ಚುನಿಟಿ ಸಿಗುತ್ತೆ ನಮ್ಮ ಸೋಲೋ ಸಿಕೋ ನಮ್ಮ ಸೋಲೋ ಸಿಕೋ ಅವರು ತಮ್ಮ ಫಿನಿಷರ್ ಸುಮಾ ಒನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಎಜೆಸ್ಟ್ ಎಲ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ನ ಗಳಿಸ್ಕೊಂಡಿದ್ದಾರೆ ಸೊ ನಮ್ಮ ಸೋಲೋ ಸಿಕೋ ಅವರು ಗೆದ್ದಾದ್ಮೇಲೆ ನಮ್ಮ ಜಿಮ್ಮಿ ಯೂಸ್ ಅವರು ಸಖತ್ತು ಖುಷಿಯಿಂದ ಬಂದ್ಬಿಟ್ಟು ಸೋಲೋ ಸಿಕೋ ಅವ್ರನ್ನ ಹಿಂದೆಯಿಂದ ಹಗ್ ಮಾಡ್ಕೋತಾರೆ ಬಟ್ ನಮ್ಮ ಸೋಲೋ ಸಿಕೋ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಸೋಲೋ ಸಿಕೋ ಅವರು ಜಿಮ್ಮಿ ಯೂಸ್ ಹಾಗೆ ಸುಮಾ ಅವ್ರ ಸ್ಪೈಕ್ ನ ಹಾಕೋದಕ್ಕೆ ರೆಡಿ ಆಗ್ಬಿಡ್ತಾರೆ ಬಟ್ ನಮ್ಮ ಪಾಲಿಮೆನ್ ಅವರು ನಿಲ್ಲು ಸೋಲೋ ಆ ರೀತಿ ಮಾಡಬೇಡ ಅಂತ ನಮ್ಮ ಸೋಲೋ ಸಿಕೋ ಅವರ ತಡಿತಾರೆ ಅಂಡ್ ಅದಾದ್ಮೇಲೆ ನಮ್ಮ ಸೋಲೋ ಸಿಕ್ಕೋ ಅವರು ರಿಂಗ್ ನ ಇಳಿದು ಲೀವ್ ಆಗ್ತಾರೆ ಅಂತಾನೆ ಹೇಳ್ಬಹುದು ನಮ್ಮ ಜಿಮ್ಮಿ ಊಸೋ ಅವರು ಇನ್ನ ಒಂದು ಸೂಪರ್ ಕಿಕ್ ನ ಅವರಿಗೆ ಕನೆಕ್ಟ್ ಮಾಡಿ ವಿ ದ ಅಂತ ಒಂದು ಸೈನ್ ನ ಕೂಡ ತೋರಿಸ್ತಾರೆ ಮತ್ತೆ ನಮ್ಮ ಜಿಮ್ಮಿ ಊಸೋ ಅವರು ಬ್ಲಡ್ ಲೈನ್ ನ ಜಾಯಿನ್ ಆಗಿದ್ದಾರೆ ಅಂತ ಅಂಡ್ ಎಂಡಿಂಗ್ ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಕಾಲ್ ಮಾಡಿ ಇದಾದಂತಹ ಎಲ್ಲಾ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ ಯಾವ ರೀತಿ ಜಿಮ್ಮಿ ಊಸೋ ಅವರು ಇವತ್ತು ಸೋಲೋ ಸಿಕ್ಕೋ ಅವರಿಗೆ ಹೆಲ್ಪ್ ಮಾಡಿದ್ರು ಅಂತ ನಿಜವಾಗ್ಲೂ ಸಖತ್ತು ಟ್ವಿಸ್ಟ್ ನಮಗೆ ಇವತ್ತು ಡೋನ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೋನ್ ನ ಮಾತ್ರ ನಾನಂತೂ ಸಕತ್ ಎಂಜಾಯ್ ಮಾಡಿದೆ ನನಗಂತೂ ಒಂದು ಮೂಮೆಂಟ್ ಅಲ್ಲೂ ಕೂಡ ಬೋರಿಂಗ್ ಅಂತ ಅನಿಸ್ಲಿಲ್ಲ ನಿಮ್ಗೆ ಏನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ